ಮೊದಲ ಸಲ ಶೈಲು ರಾಗ ಮುಂತಾದ ಕನ್ನಡ ಚಿತ್ರಗಳಲ್ಲಿ ನಟಿಸಿರುವ ನಟಿ ಬಾಮ ಇದೀಗ ಹೆಣ್ಣು ಮಗುವಿನ ತಾಯಿಯಾಗಿದ್ದಾರೆ. ಪುಟ್ಟ ಮಹಾಲಕ್ಷ್ಮಿ ಆಗಮನದ ಬಗ್ಗೆ ತಿಳಿಸುತ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಶುಭಾಶಯಗಳನ್ನು ಕೋರಿದ್ದಾರೆ. ನಟಿ ಬಾಮ ತಮ್ಮ ಪ್ರೆಗ್ನೆನ್ಸಿ ವಿಚಾರವನ್ನು ತುಂಬಾನೇ ಸೀಕ್ರೆಟ್ ಆಗಿಟ್ಟಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ದೂರ ಉಳಿದಿರುವ ಬಾಮ ಅವರು ಇಲ್ಲಿಯವರೆಗೂ ಯಾವುದೇ ಕುರಿತಾಗಿರುವಂತಹ ಸುದ್ದಿಯನ್ನ ಮಾಹಿತಿಯನ್ನ ಬಿಟ್ಕೊಟ್ಟಿರಲಿಲ್ಲ. ಯಾವುದೇ ರೀತಿಯ ಫೋಟೋಶೂಟ್ ಅನ್ನು ಕೂಡ ಮಾಡಿಸಿಕೊಂಡಿರಲಿಲ್ಲ. ಇದೀಗ ಮಗುವಾದ ವಿಚಾರದ ಬಗ್ಗೆಯೂ ಕುಟುಂಬವೇ ಸ್ಪಷ್ಟನೆ ನೀಡಬೇಕಿದೆ. ಆದ್ದರಿಂದ ಬಹುತೇಕ ಖಚಿತ ಎಂದು ಕೆಲವು ಮೂಲಗಳಿಂದ ತಿಳಿದು ಬಂದಿದೆ. ಜನವರಿ 30, 2020 ಬಾಮ ಮತ್ತು ಅರ್ಜುನ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ದುಬೈನಲ್ಲಿ ಉದ್ಯಮಿಯಾಗಿರುವ ಅರ್ಜುನ್ ಬಾಮ ಸಹೋದರ ಸ್ನೇಹಿತ. 3 ದಿನಗಳ ಕಾಲ ಅದ್ದೂರಿಯಾಗಿ ಮದುವೆಯನ್ನಾಗಿದ್ರು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆ ಶೈಲು ಎಂಬ ಚಿತ್ರದಲ್ಲಿ ನಟಿಸಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಜೊತೆ ಮೊದಲ ಸಲ ಎಂಬ ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದ್ದಾರೆ. ಜೊತೆಗೆ ಬೇರೆ ಬೇರೆ ಸ್ಟಾರ್ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ ಬಾಮ. ಇದೀಗ ಮುದ್ದಾದ ಹೆಣ್ಣು ಮಗುವಿನ ತಾಯಿಯಾಗಿದ್ದಾರೆ ನಟಿ ಬಾಮ ಅವರು. ಸದ್ಯ ಸುದ್ದಿ ಬಾಳನೇ ವೈರಲ್ ಆಗಿದ್ದು ಅಭಿಮಾನಿಗಳು ಶುಭಾಶಯಗಳನ್ನು ತಿಳಿಸಿದ್ದಾರೆ. ಮನೆಗೆ ಪುಟ್ಟ ಮಹಾಲಕ್ಷ್ಮಿಯನ್ನು ಬರಮಾಡಿಕೊಂಡಿರುವ ಖುಷಿಯಲ್ಲಿದ್ದಾರೆ ನಟಿ ಬಾಮ ಅವರು. ಮದುವೆಯಾದ ಬಳಿಕ ಇವರು ಯಾವುದೇ ರೀತಿಯ ಚಿತ್ರದಲ್ಲಿ ನಟಿಸಿಲ್ಲ. ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ. ನಟಿ ಬಾಮ ಮತ್ತು ಅರ್ಜುನ್ ದಂಪತಿಯ ಕೆಲವೊಂದಿಷ್ಟು ಫೋಟೋಸ್ಗಳನ್ನು ನೀವಿಲ್ಲಿ ನೋಡಬಹುದು. ನೀವು ಕೂಡ ಇವರಿಗೆ ಕಾಮೆಂಟ್ ಮೂಲಕ ತಪ್ಪದೆ ಶುಭಾಶಯಗಳನ್ನು ತಿಳಿಸಿ. ವಿಡಿಯೋಗಂತೂ ತಪ್ಪದೆ ಲೈಕ್ ಕೊಟ್ಟು ನಮ್ಮ ಕನ್ನಡ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.